ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ವಾರದ ಬಿಡುವಿನ ದಿನ ಹರ್ಷದಾಯಕವಾಗಿರುತ್ತದೆ. ಉದ್ಯೋಗಸ್ಥರಲ್ಲಿ ಕೆಲವರಿಗೆ ದುಶ್ಚಿಂತೆ ಆದರೆ ಇನ್ನು ಕೆಲವರಿಗೆ ನಾಳೆ ಚಿಂತೆ. ಕೆಲವು ವರ್ಗದ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಇರುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ವೃಷಭ ರಾಶಿ. ದೇವಾಲಯಗಳಲ್ಲಿ ಉತ್ಸವದ ಸಂಭ್ರಮ, ಬಂಧು ವರ್ಗದಲ್ಲಿ ವಿವಾಹ, ಉದ್ಯೋಗಾಕಾಂಕ್ಷಿ ಪದವೀಧರರಿಗೆ ಸ್ವ ಉದ್ಯೋಗ ಪ್ರಾರಂಭಿಸಲು ಮಾರ್ಗದರ್ಶನ, ಸಹೋದ್ಯೋಗಿ ಮಿತ್ರರ ಸೌಹಾರ್ದ ಭೇಟಿ. ಮಿಥುನ ರಾಶಿ. ಮನೆಯಲ್ಲಿ ಆರಾಮದ ವಾತಾವರಣ, ಉದ್ಯೋಗಸ್ಥರಿಂದ ನಾಳೆಯ ಕೆಲಸಗಳ ಸಿದ್ಧತೆ, ವ್ಯವಹಾರಸ್ಥರಿಗೆ ನಿರಾಳ ಮನೋಭಾವ, ಅವಿವಾಹಿತರಿಗೆ ಸರಿಯಾದ ಜೋಡಿ ಲಭಿಸುವ ಆಸೆ. ಕಟಕ ರಾಶಿ. ಮನೆಯಲ್ಲಿ ಶಾಂತಿಯ ವಾತಾವರಣ, ಉದ್ಯೋಗಸ್ಥರಿಗೆ ತಾತ್ಕಾಲಿಕ ನೆಮ್ಮದಿ, ವ್ಯವಹಾರದ ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕೆ ಚಿಂತನೆ, ಮಕ್ಕಳಿಗೆ ಮುಂದಿನ ಆಯ್ಕೆಯ ಕುರಿತು ಮಾರ್ಗದರ್ಶನ, ಪ್ರಾಕೃತಿಕ ತಾಣಕ್ಕೆ ಭೇಟಿ. ಸಿಂಹ ರಾಶಿ. ನಿತ್ಯದ ವ್ಯವಹಾರಗಳಿಗೆ ಬಿಡುವಿದ್ರೂ ಕಾರ್ಯ ಸುಧಾರಣೆಯ ಚಿಂತೆ, ಮನೆ ಕಟ್ಟಿ ಮಾರುವ ವ್ಯವಹಾರಸ್ಥರಿಗೆ ಕೊಂಚ ಹಿನ್ನಡೆ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ಲಾಭ, ವೃತ್ತಿಪರರಿಗೆ ಮಾಮೂಲಿನಂತೆ ಕೆಲಸದ ಒತ್ತಡ. ಕನ್ಯಾರಾಶಿ. ಸತ್ಕಾರ್ಯಗಳಲ್ಲಿ ಕೈ ಜೋಡಿಸುವ ಪ್ರವೃತ್ತಿಗೆ ಪ್ರೋತ್ಸಾಹ, ಹೆಚ್ಚಿನವರ ದೇಹದ ಆರೋಗ್ಯದಲ್ಲಿ ಉತ್ತಮವಾದಂತಹ ದಿನವಾಗಿರುತ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ ಮಂದಗತಿ ಆದರೆ ಸ್ಥಿರವಾದ ಪ್ರಗತಿ ಇರುತ್ತದೆ. ಅವಿವಾಹಿತರಿಗೆ ಶೀಘ್ರ ವಿವಾಹ ಯೋಗ, ಹೊಸ ರೀತಿಯ ಉದ್ಯಮದ ಕಲ್ಪನೆಗೆ ಸ್ಪಷ್ಟವಾದಂತಹ ಒಂದು ರೂಪ. ತುಲಾರಾಶಿ. ಮಾನಸಿಕ ಸ್ಥೈರ್ಯ ವರ್ಧನೆ, ಏಕಾಗ್ರ ಚಿಂತನೆಯಿಂದ ಭವಿಷ್ಯದ ಹಾದಿಯ ಸ್ಪಷ್ಟ ಕಲ್ಪನೆ, ಸತ್ಸಂಗದಲ್ಲಿ ಅನುಭವಿಗಳ ಮಾರ್ಗದರ್ಶನ, ದೂರದ ಊರಿನಲ್ಲಿರುವ ಬಂಧುಗಳ ಭೇಟಿ, ಹಳೆಯ ಒಡನಾಡಿಯ ಭೇಟಿಯಿಂದ ಹೆಚ್ಚಿದ ಹುಮ್ಮಸ್ಸು. ವೃಶ್ಚಿಕ ರಾಶಿ. ಹಿತಮಿತವಾದ ಸುಖ ಜೀವನಕ್ಕೆ ಕೊರತೆ ಇಲ್ಲ. ಕೆಲವು ಬಗೆಯ ವ್ಯವಹಾರಸ್ಥರಿಗೆ ನಿರೀಕ್ಷೆಗೆ ಮೀರಿದ ಲಾಭ, ಹಿರಿಯರ ಆರೋಗ್ಯ ಚೆನ್ನಾಗಿರುತ್ತದೆ, ಸಂಗೀತ ಶ್ರವಣ, ಭಜನೆ, ಹರಿಕಥೆ, ಸತ್ಸಂಗಗಳಲ್ಲಿ ಆಸಕ್ತಿ. ಧನುರಾಶಿ. ಗೃಹ ಸಂಬಂಧಿ ತುರ್ತು ಕಾರ್ಯಗಳ ಕಡೆಗೆ ಗಮನ, ಸಹೋದರನ ಮಗಳ ಮದುವೆ ನಿಶ್ಚಯ, ಪಾಲುದಾರಿಕಾ ವ್ಯವಹಾರಗಳಲ್ಲಿ ಮಂದಗತಿಯ ಪ್ರಗತಿ, ಮರ ಕಬ್ಬಿಣದ ಕೆಲಸಗಾರರಿಗೆ ಕೈತುಂಬ ಕೆಲಸ ಹಾಗೂ ಸಂಪಾದನೆ. ಮಕರ ರಾಶಿ. ನಾಳೆಯ ಕಾರ್ಯಗಳನ್ನ ಶಿಸ್ತುಬದ್ಧವಾಗಿ ಯೋಚಿಸಲು ಚಿಂತನೆ, ಸಾಧನೆಯ ಮಾರ್ಗದಲ್ಲಿ ಅಚಲವಾಗಿ ಮುನ್ನಡೆದು ಇಷ್ಟಾರ್ಥಗಳು ಸಿದ್ಧಿ, ಮಕ್ಕಳ ಜೊತೆಯಲ್ಲಿ ದೂರದ ಊರಿಗೆ ಪ್ರವಾಸ, ವೃತ್ತಿಪರರಿಗೆ ಸಣ್ಣ ಪ್ರವಾಸದಿಂದ ಆನಂದ. ಕುಂಭರಾಶಿ. ದೈವ ಚಿಂತನೆಯೊಂದಿಗೆ ಜನಸೇವೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುವ ಆಸಕ್ತಿ, ಹೊಸ ಸೇವಾ ಅವಕಾಶಗಳು ಗೋಚರ, ಪರಿಸರ ನಿರ್ಮಾಲ್ಯ, ಯೋಜನೆಗಳ ಅನುಷ್ಠಾನಕ್ಕೆ ಸಹಕಾರ, ಸಮಾಜದಲ್ಲಿ ಗೌರವ ವೃದ್ಧಿ, ಹಿರಿಯರಿಗೆ ಸ್ವಾವಲಂಬಿ ಬದುಕಿನ ವ್ಯವಸ್ಥೆ. ಕೊನೆಯದಾಗಿ ಮೀನರಾಶಿ. ಶುಭ ಫಲಗಳೇ ಹೆಚ್ಚಾಗಿ ಕಾಣುವಂತಹ ದಿನ, ಶನಿ ಮಹಾತ್ಮನ ಪ್ರೇರಣೆಯಿಂದ ಸತ್ಕರ್ಮಗಳಲ್ಲಿ ಮುನ್ನಡೆ, ಗೃಹಕ್ಕೆ ಸಂಬಂಧಪಟ್ಟಂತಹ ತುರ್ತು ಕೆಲಸಗಳತ್ತ ಗಮನ, ಕುಲದೇವರ ಉಪಾಸನೆಯಿಂದ ಸಮಸ್ಯೆಗಳು ದೂರ, ಹಿರಿಯರ ಆರೋಗ್ಯ ಉತ್ತಮ, ಸಂಗಾತಿಯಿಂದ ವ್ಯವಹಾರದಲ್ಲಿ ಸಕ್ರಿಯ ಸಹಕಾರ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.